ಫಸ್ಟ್ ಆಫ್ ಆಲ್ ಸಾರಿ, ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ, ಆ್ಯಂಡ್ ಬಂದಿರೋರ್ಗೆಲ್ರಿಗೂ ಥ್ಯಾಂಕ್ಸ್. ಇದು ನನ್ನ ಮೊದಲನೇ ಚಿತ್ರ. ಸೊ ಬೇಸಿಕಲಿ ಈ ಕತೆ, ಆಸ್ ಆಲ್ರೆಡಿ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ, ಒಂದು ಎಮೋಷನಲ್ ಜರ್ನಿ ಆಫ್ ಒಂದು ಹ್ಯಾಂಡಿಕ್ಯಾಪ್ ಹುಡುಗಿ ಮತ್ತು ಒಂದು ನಾಯಿ ಮಧ್ಯೆ ಕತೆನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈಗ ಆಲ್ಮೋಸ್ಟ್ ನನ್ನ ಸಿನಿಮಾನಲ್ಲಿ ಹಾಡುಗಳಲ್ಲಿ ಕೆಲವು ನೀವು ನೋಡಿರ್ಬೋದು, ರಿಪೀಟೆಡ್ ಶಾರ್ಟ್ಸ್ ಇದೆ. ಯಾಕೆಂದರೆ ನಂದರಲ್ಲಿ ಯಾವುದೋ ಸಿಚುವೇಶನ್ ಸಾಂಗ್ಸೇ ಇರೋದು, ಕೆಲವು ಕೆಲವು ಅಲ್ಲಲ್ಲೇ ಸಾಂಗ್ ಪೂರ್ತಿ ಎಲ್ಲೂ ಇಡೀ ಸಿನಿಮಾಲ್ ಬರಲ್ಲ. ಮ್ಯೂಸಿಕಲ್ ಜರ್ನಿ ಆಗಿರಲಿ ಅಂತ ವಿಡಿಯೋ ಸಾಂಗ್ ಮಾತ್ರ ಆ ಥರ ಕೆಲವು ಶಾರ್ಟ್ಸ್ ರಿಪೀಟೇಟಿವ್ ಇದೆ. ಅದು ಬಿಟ್ಟರೆ ಮ್ಯೂಸಿಕ್ ಇಸ್ ಬ್ಲೆಂಡೆಡ್ ವಿತ್ ದಿ ಕಾನ್ಸೆಪ್ಟ್ ಆ್ಯಂಡ್ ವಿತ್ ದ ಸಿನಾರಿಯೋ ಸಿಚುವೇಶನ್. ಸೊ ಸಾಂಗ್ಸ್ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲೇ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸೆನ್ಸರ್ಗೆ ಹೋಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಫಿಲಮು, ತುಂಬ ಕಲಿತೆ ಈ ಸಿನಿಮಾಯಿಂದ. ಆ್ಯಂಡ್ ಎಲ್ಲರೂ ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ಮಾಧವ್ ಅವರು ಫಸ್ಟ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಅವರಿಂದನೇ ಈ ಸಿನಿಮಾ ಶುರುವಾಗಕ್ಕಾಗಿದ್ದು. ಅದಕ್ಕೂ ಮುಂಚೆ ನನ್ನ ಕ್ಲೋಸ್ ಫ್ರೆಂಡ್ ಪನ್ನಗ ಅಂತ ಕಡಲ ತೀರ ಬರ್ಗೋ ಡೈರೆಕ್ಟ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಸೊ ಅದು ಬಿಟ್ಟು ಇನ್ನೆಲ್ರಿಗೂ ಥ್ಯಾಂಕ್ಸ್ ಒಟ್ಟಾರೆ ಹೇಳ್ಬಿಡ್ತೀನಿ. ಎಲ್ಲರೂ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಥ್ಯಾಂಕ್ ಯು ವೆರಿ ಮಚ್ ಅನಿಲ್, ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ನಾವು ಅನ್ಕೊಂಡಿದ್ದ ಮ್ಯೂಸಿಕ್ನ ನಾನು ಬಿಫೋರ್ ಶೂಟೇ ನಾವು ಪ್ಲ್ಯಾನ್ ಮಾಡಿ ಇದೇ ರೀತಿ ಸಾಂಗ್ಸು, ಇದೇ ರೀತಿ ಕಾನ್ಸೆಪ್ಟ್ ಸಿಚುವೇಶನ್ ಇರಬೇಕು ಅಂತಲೇ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ವಿ ವೆಂಟ್ ಆನ್ ವಿತ್ ದ ಫ್ಲೋ. ಆಮೇಲೆ ಲಿರಿಕ್ಸ್ ಬರ್ಕೊಟ್ಟಿರೋದು ನಾವೆಲ್ಲ, ಖಂಡಿತ ಅವ್ರ ಸಾಂಗ್ ಕೇಳ್ಕೊಂಡೇ ಬೆಳೆದಿರೋದು. ಇವತ್ತು ಪ್ಲೇ ಲಿಸ್ಟಲ್ಲಿ ನಾಗೇಂದ್ರ ಸರ್ದು, ಗೌಸ್ ಸರ್ದು ಸಾಂಗ್ಸ್ ಇದ್ದೇ ಇದೆ. ಸೊ ಅದ್ಭುತವಾಗಿ ನಮ್ಮ ಸಿಚುವೇಶನ್ಗೆ ನಮಗಿಂತ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀ ಒಂದು ಇದನ್ನ ಇನ್ವಾಲ್ವ್.